Hey kids, welcome back to House of Prayer for All Nation Presents Kids with Jesus Episode 10. ನಾನು ನಿಮ್ಮ ಶೈಲಾಕಾ. ಸೊ ಎಷ್ಟು ಜನ ಹ್ಯಾಪಿ ಆಗಿದ್ದೀರಾ? ಸೂಪರ್. ಸೊ ಲಾಸ್ಟ್ ಎಪಿಸೋಡಲ್ಲೂ ಕೂಡ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಲ್ವಾ? ಈ ಎಪಿಸೋಡಲ್ಲೂ ಕೂಡ ನೀವು ಹೊಸ ಆಕ್ಷನ್ ಸಾಂಗ್ ಕಲ್ತ್ಕೊಳ್ತೀರಾ, ಹೊಸ ಮೆಮರಿ ವರ್ಡ್ಸ್ ಕಲ್ತ್ಕೊತೀರಾ, ಹೊಸ ಸ್ಟೋರಿನ ಕಲ್ತ್ಕೊತೀರಾ, ಓಕೆನಾ? ಎಷ್ಟು ಜನ ತುಂಬ ಹ್ಯಾಪಿ ಆಗಿದ್ದೀರಾ? ಸೂಪರ್. ಸೊ ಎಲ್ಲವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಪ್ರೇಯರ್ ಮಾಡಬೇಕು. ವೆರಿ ಗುಡ್. ಸೊ ಎಲ್ಲರೂ ಕಣ್ಮುಚ್ಚನ ಪ್ರಾರ್ಥನೆ ಮಾಡ್ಕೊಳ್ಳೋಣವಾ? ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಆ ದೇವನೇ ಕೃಪೆ ತುಂಬಿದ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀವಪ್ಪ. ಕತ್ತನೆ ಪ್ರಾರಂಭದಿಂದ ಅಂತ್ಯವರೆಗೂ ನಿಂತಾನೆ ನಮ್ಮ ಸಂಗಡ ಇರಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದೀವಪ್ಪ. ಇಲ್ಲಿ ಕೂಡಿ ಬಂದಂತ ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವು ಹಾಗೆ ಮಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ, ನನ್ನ ಪ್ರೀತಿ ಉಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ವೆರಿ ಗುಡ್, ಸೂಪರ್ ಗಿಟ್. ಸೊ ನೆಕ್ಸ್ಟ್ ಯಾವ ಸೆಷನ್ಗೆ ಹೋಗ್ತಾ ಇದೀವಿ ನಾವು? ವೆರಿ ಗುಡ್, ಎಲ್ಲರೂ ಫೇವ್ರೆಟ್ ಸೆಷನ್ ಅಲ್ವಾ? ಸೂಪರ್. ಸೊ ನೆಕ್ಸ್ಟ್ ನಮ್ಮೆಲ್ಲರ ಪ್ರೀತಿ ಅಕ್ಕಂದಿರು ಬಂದು ನಿಮ್ಗೆ ಏನ್ ಮಾಡ್ತಾರೆ, ಇಬ್ರು ಅಕ್ಕಂದಿರು ಬಂದು ಆಕ್ಷನ್ ಸಾಂಗ್ ಹೇಳ್ಕೊಡ್ತಾರೆ. ಸೊ ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ? ಸೂಪರ್. ಸೊ ಅಕ್ಕಂದಿನ ಜೋರಾಗಿ ಕ್ಲಾಪ್ ಮಾಡಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಜೋರಾಗಿ ಕ್ಲಾಪ್ ಮಾಡಿ. ಹಾಯ್ ಕಿಡ್ಸ್, ನಾನು ನಿಮ್ ಪೂಜಾ ಅಕ್ಕ. ನಾ ನಿಮ್ ಸ್ಮಿತಾ ಅಕ್ಕ. ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ನಾವು ಕಲ್ತ್ಕೊಂತಿರೋ ಕೋಳಿ ಸಾಂಗ್ ಇಲ್ಲಿ ಕೋಳಿ ದೇವ್ರ ಬಗ್ಗೆ ಏನೇಳ್ತಿದೆ ಅಂತ ತಿಳ್ಕೊಳ್ಳೋಣ. ಎಲ್ರು ದೇವ್ರ ಬಗ್ಗೆ ಹೇಳಿರೋದು ನೀವ್ ನೋಡಿರ್ತೀರಾ, ಆದ್ರೆ ಕೋಳಿನೇ ದೇವ್ರ ಬಗ್ಗೆ ಹೇಳ್ತಿರೋದು ಇದು ತುಂಬಾ ಸ್ಪೆಷಲ್ ಅಲ್ವಾ? ತುಂಬಾ ಸ್ಪೆಷಲ್ ಅಲ್ವಾ? ಕೋಳಿ ಏನ್ ಹೇಳ್ತಿದೆ ಅಂದ್ರೆ, ದೇವ್ರ ವಾಕ್ಯ ಯಾವತ್ತೂ ಅಳಿದೇ ಇರೋದಂತೆ. ಈ ಸಾಂಗ್ ಅಲ್ಲಿ ನಾವು ಅದು ತಿಳ್ಕೊಳ್ಳೋಣ, ಸರಿನಾ? ಎಲ್ರು ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀರಾ? ಸೊ ಸೂಪರ್ ಆಗಿತ್ತು ಅಲ್ವಾ ಕಿಡ್ಸ್? ಎಂಜಾಯ್ ಮಾಡಿದ್ರಾ? ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಸೆಷನ್ಗೆ ಹೋಗೋಣ. ನೆಕ್ಸ್ಟ್ ಸೆಷನ್ ಏನಂತಂದ್ರೆ ತುಂಬ 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 ಇಂಪಾರ್ಟೆಂಟ್ ಆಗಿರುವಂಥ ಸೆಷನ್ ಏನಂತಂದ್ರೆ ಸ್ಟೋರಿ ಸೆಷನ್. ಸೊ ಇವತ್ತು ನಾವು ತುಂಬ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೋರಿನ ಕಲ್ತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಸ್ಟೋರಿ ನಾವು ಕಲ್ತ್ಕೋತಾ ಇದ್ದೀವಿ ಅಂತಂದ್ರೆ, ಇವತ್ತು ನಾವು ದೇವ್ರ ಸಂಗಡ ಹೋರಾಡಿ ದೇವರಿಂದ ಆಶೀರ್ವಾದವನ್ನ ಪಡೆದವನ ಒಬ್ಬ ಸ್ಟೋರಿನ ಕಲ್ತ್ಕೊಳಕ್ ಹೋಗ್ತಾ ಇದ್ದೀವಿ. ಯಾರದು? ಯಾರ ದೇವ್ರ ಸಂಗಡ ಹೋರಾಡಿ ಗೆದ್ದಂತವರು? ಯಾರ ದೇವ್ರ ಸಂಗಡ ಹೋರಾಡಿ ಆಶೀರ್ವಾದನ ತಗೊಂಡವರು ಗೊತ್ತಾ ನಿಮ್ಗೆ ಯಾರು ಅಂತ? ಗೊತ್ತಾ? ಗೆಸ್ ಮಾಡಿ ನೋಡೋಣ ಯಾರು ಅಂತ. ಕರೆಕ್ಟ್. ಸೊ ಯಾರಂತಂದ್ರೆ ಅವರೇ ಯಾಕೋಬ. ಯಾರದು? ಯಾಕೋಬ ಅಂತ. ಸೊ ಲಾಸ್ಟ್ ಟೈಮು ಸ್ಯಾಮಣ್ಣ ನಿಮ್ಗೆ ಎಲ್ರಿಗೂ ಹೇಳ್ಕೊಟ್ಟಿದ್ರಲ್ವಾ ಯಾಕೋಬ ಅಂದ್ರೆ ಯಾರು, ಯಾಕೋಬ ಹೆಂಗ್ ಹುಟ್ಟಿದ್ರು, ಯಾಕೋಬ ಹೆಂಗೆ ಆಶೀರ್ವಾದ ಪಡ್ಕೊಂಡ್ರು ಅಂತ. ಸೊ ಇವತ್ತು ನಾವು ತುಂಬಾ 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 ಇಂಪಾರ್ಟೆಂಟ್ ಅಂತ ಸ್ಟೋರಿನ ಕಲ್ತ್ಕೊಳಕ್ ಹೋಗ್ತಾ ಇದ್ದೀವಿ. ಇವತ್ತು ಯಾಕೋಬ ಏನಂತಂದ್ರೆ ಆಶೀರ್ವಾದನ ಪಡ್ಕೊಂಡಾಯ್ತು. ಇವಾಗ ಆಶೀರ್ವಾದ ಪಡ್ಕೊಂಡ ಅವ್ನು ತುಂಬಾ 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 ದೊಡ್ಡ ಶ್ರೀಮಂತ ಆಗಿದ್ದಾನೆ. ಎಷ್ಟು ಶ್ರೀಮಂತ? ತುಂಬಾ 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 ದೊಡ್ಡ ಶ್ರೀಮಂತ ಆಗಿದ್ದಾನೆ. ಏನಂತಂದ್ರೆ ಅವನಿಗೆ ಎರಡು ಪಾಳಿಗಳಷ್ಟು ಏನಿದೆ, ಅವನ ಹತ್ರ ಕುರಿ ಇದೆ, ಮೇಕೆ ಇದೆ, ದನ ಇದೆ, ಒಂಟೆ ಇದೆ, ಕುರಿ ಎಷ್ಟೊಂದಿದೆ ಅಂದ್ರೆ ಅಷ್ಟು ದೊಡ್ಡ ಶ್ರೀಮಂತನಾಗಿದ್ದಾನೆ. ಸೊ ದೇವ್ರ ಅವನಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ನಿನ್ನ ಸಂಪಾದಿಸಿದ್ದೆಲ್ಲ ಸಾಕು, ನೀನೇನ್ ಮಾಡು ಸ್ವದೇಶಕ್ಕೆ ಹೋಗು ಅನ್ನೋದಾಗಿ ಹೇಳ್ತಾರೆ.
ಅಲ್ಲಿ ಹೋಗುವುದಾದ್ರೆ ದೇವರ ಸ್ವದೇಶಕ್ಕೆ ಹೋಗೋದಾದ್ರೆ ಅಲ್ಲಿ ಯಾರಿದ್ದಾರೆ? ಯಾಕೋಬರ ಅಣ್ಣ ಇದ್ದಾರೆ. ಯಾಕೋಬರ ಅಣ್ಣನ ಹೆಸರು ಏನು? ಏಸವ ಅಂತ. ಕರೆಕ್ಟ್. ಸೊ ಏಸವ ಅಲ್ಲಿದ್ರೆ ಸೊ ಯಾಕೋಬನ್ಗೆ ತುಂಬಾ ಭಯ, ಹೆಂಗಪ್ಪ ನಮ್ಮ ಅಣ್ಣನ ಹೋಗಿ ನಾನು ನೋಡೋದು, ಹೆಂಗಪ್ಪ ನಮ್ಮ ಅಣ್ಣನ ಹೋಗಿ ನೋಡೋದು, ಅವನೇನಾದ್ರೂ ನನ್ನ ಸಾಯಿಸ್ಬಿಡ್ತಾನ, ಏನಪ್ಪ ಮಾಡೋದು, ಅವನೇನಾದ್ರೂ ನನ್ನ ಸಾಯಿಸ್ಬಿಟ್ರೆ ಏನಪ್ಪ ಮಾಡೋದನ್ನ ಭಯ ತುಂಬ ಇದೆ ಯಾಕೋಬನ್ಗೆ. ಸೊ ಆದ್ರೆ ಇರ್ಬೇಕಾದ್ರೆ ಇವನಿಗಿರುವಂತ ಎರಡು ಪಾಳೆಯಲ್ಲಿ ಒಂದು ಪಾಳೆನ ನೀನ್ ಮುಂದಕ್ಕೆ ಹೋಗು ಅಂತ ಕಳ್ಸ್ಬಿಡ್ತಾನೆ. ಮುಂದಕ್ಕೆ ಹೋಗ ಅಂತ ಹೇಳ್ಬೇಕಾದ್ರೆ ಅದು ಹೇಳ್ತಾರೆ ಏನಂತಂದ್ರೆ, ಇವಾಗ ಏನಾದ್ರೂ ನಿಮ್ಗೆ ಏಸವ ಕಂಡ್ರೆ ನೀವು ಯಾರು, ಯಾಕೆ ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರೆ ನೀವು ಹೇಳಿ ಇದೆಲ್ಲನೂ ನಿಮ್ಮ ದಾಸನಾಗಿರುವಂತ ಯಾಕೋಬನ ಆಸ್ತಿ, ಇದೆಲ್ಲ ನಿಮಗಂತಾನೆ ಕಾಣಿಕೆಗೋಸ್ಕರ ಕಳಿಸಿದ್ದಾನೆ ಎಂಬುದಾಗಿ ಹೇಳಿ ಅಂತ ಏನ್ ಮಾಡ್ತಾನೆ, ಹೇಳಿ ಕಳ್ಸಿಬಿಡ್ತಾನೆ. ಇದೇ ತರ ಎರಡು ಪಾಳೆಗಳನ್ನ ಮುಂದೆ ಕಳಿಸಿ ಒಂದು ಪಾಳೆದವ್ರು ಮಾತ್ರ ಹಿಂದೆ ಇರ್ತಾರೆ. ಅಂದ್ರೆ ಇಬ್ರು ಹೆಂಡತಿಯರು, ಇಬ್ರು ದಾಸಿಯರು, 11 ಜನ ಮಕ್ಕಳ ಜೊತೆ ಇವನೊಬ್ಬನೇ ಹಿಂದೆ ನಿಂತ್ಕೊಂಡಿರ್ತಾನೆ. ಸೊ ಹಿಂದೆ ನಿಂತ್ಕೊಂಡು ಒಂಟಿಯಾಗಿರುವಾಗ ಒಬ್ಬ ಪುರುಷನು ಬಂದು ಏನ್ ಮಾಡ್ತಾರೆ, ಬೆಳಗಾಗುವ ತನಕ ಅವನ ಸಂಗಡ ಓಡಾಡ್ತಾ ಇರ್ತಾರಂತೆ. ಸೊ ಬೆಳಗಾಗುವ ತನಕ ಓಡಾಡ್ತಿರ್ಬೇಕಾದ್ರೆ ಇನ್ನೇನು ಬೆಳಗಾಯಿತು ಅಂತ ನೋಡುವಾಗ ಆ ಮನುಷ್ಯನು ತಾನು ಗೆಲ್ಲದೇ ಇರುವುದನ್ನು ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಯಾಕೋಬ ಇರ್ತಾನ, ಯಾಕೋಬನ ಕೀಲ್ನ ಮುಟ್ಬಿಡ್ತಾರೆ. ಕೀಲ್ನ ಮುಟ್ಟುವಾಗ ಅವನು ಓಡಾಡ್ತಿರುವಾಗಲೇ ಕೀಲ್ ಏನಾಗುತ್ತೆ, ತಪ್ಪೋಗುತ್ತೆ. ಅವಾಗ ಈ ಬೆಳಗಾಯಿತು ಬಿಡು ಎಂಬುದಾಗಿ ಮನುಷ್ಯನ ಕೇಳ್ಬೇಕಾದ್ರೆ, ನನ್ನನ್ನ ಆಶೀರ್ವದಿಸಿದ ಹೊರತು ನಾನು ನಿಮ್ನ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ಆಗ ಆ ಮನುಷ್ಯನು ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ನಿನ್ನ ಹೆಸರೇನು ಅಂತ ಕೇಳುವಾಗ ಯಾಕೋಬ ಹೇಳ್ತಾನೆ, ಯಾಕೋಬ ಅಂತ. ಆತರ ಹೇಳುವಾಗ ನೀನು ಇನ್ಮೇಲೆ ಯಾಕೋಬ ಎನ್ಸ್ಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಓರಾಡಿ ಗೆದ್ದವನಾದ್ರಿಂದ ಇನ್ಮೇಲೆ ನಿನ್ನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಇಸ್ರಾಯೇಲ್ ಅಂತ ಹೇಳ್ತಾರೆ. ಇಸ್ರಾಯೇಲ್ ಅಂದ್ರೆ ಏನು? ದೇವರ ಸಂಗಡಲು ಮನುಷ್ಯರ ಸಂಗಡಲು ಓರಾಡಿ ಗೆದ್ದವನು ಎಂಬುದಾಗಿ. ಸೊ ಅದಾದ್ಮೇಲೆ ನಿಮ್ಮ ಹೆಸರು ಏನು ಅಂತ ಕೇಳೋದಾದ್ರೆ, ನನ್ನ ಹೆಸರನ್ನ ವಿಚಾರಿಸುವುದು ಯಾಕೆ ಅಂತ ಹೇಳಿ ಯಾಕೋಬನ ದೇವ್ರು ಅಲ್ಲೇ ಆಶೀರ್ವದಿಸಿ ಏನ್ ಮಾಡ್ತಾರೆ, ಅಲ್ಲಿಂದ ದೇವರು ಹೊರಡ್ತಾರೆ. ಸೊ ದೇವ್ರು ಹೊರಟಾದ್ಮೇಲೆ ಅವನ್ ಗೊತ್ತಾಗುತ್ತೆ ಏನಂದ್ರೆ, ಈ ಕಣ್ಣುಗಳಿಂದ ನಾನು ದೇವ್ರನ್ನ ನೋಡಿದೀನಲ್ಲ, ಇನ್ನೂ ನನ್ನ ಪ್ರಾಣ ಉಳಿದಿದೆ ಅಂತ ಹೇಳಿ ಆ ಸ್ಥಳಕ್ಕೆ ಪೆನಿಯೇಲ್ ಅಂತ ಹೆಸರಿಡ್ತಾನೆ. ಪೆನಿಯೇಲ್ ಅಂತ ಏನಂತಂದ್ರೆ ದೇವರ ದರ್ಶನ ಹೊಂದಿದಂತ ಸ್ಥಳ ಎಂಬುದಾಗಿ. ಸೊ ಇವತ್ತು ನಾವೊಂದು ಸ್ಟೋರಿ ನೋಡ್ತಾ ಇದೀವಿ ಏನಂತಂದ್ರೆ, ಯಾಕೋಬ ಒಬ್ಬ ಮನುಷ್ಯನ ಸಂಗಡ ಹೋರಾಡಿ ನನ್ನ ಆಶೀರ್ವದಿಸೇ ಹೊರತು ನಾನು ನಿಮ್ಮನ್ನ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೊ ಆ ತರ ಆದ್ರೆ ನಾವು ನಮಗ್ ಬೇಕಾಗಿರುವಂತ ಆಶೀರ್ವಾದನ ಪಡ್ಕೊಳ್ಳೋವರೆಗೂ ನಾವೇನ್ ಮಾಡ್ತಾ ಇರ್ಬೇಕು, ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ಬೇಕು. ಇವಾಗ ನಮ್ಗೆ ಏನಾದ್ರೂ ಒಂದು ಬೇಕು ಆದ್ರೆ ನಾವ್ ಯಾರನ್ನ ಕೇಳ್ಬೇಕು, ದೇವ್ರನ್ನ ಕೇಳಿ ದೇವ್ರಿಂದನೇ ನಾವೇನ್ ಮಾಡ್ಕೋಬೇಕು, ಪಡ್ಕೊಳ್ಳೋರಾಗಿರ್ಬೇಕು. ಓಕೆನಾ? ಇಲ್ಲೇನ್ ಮಾಡ್ದ, ಬೆಳಗಿಂದ ಸಂಜೆ ಗಂಟ ಅವ್ರು ಏನ್ ಮಾಡ್ತಿದ್ರು, ರಾತ್ರಿ ಎಲ್ಲ ಹೋರಾಡಿ ಬೆಳಗಾಗೋ ತನಕ ಅವ್ರು ಗೆಲ್ಲದೆ ಇರೋದನ್ನ ನೋಡಿ ಅವ್ರನ್ನ ಕೀಲ್ನ ಮುಟ್ಟಿ ಕೀಲ್ ತಪ್ಪಿದ್ರು ಕೂಡ ಏನ್ ಮಾಡ್ಲಿಲ್ಲ, ಯಾಕೋಬ ದೇವ್ರನ್ನ ಬಿಡ್ಲಿಲ್ಲ, ನನ್ನ ಆಶೀರ್ವದಿಸಿ ಹೊರತು ನಾನು ನಿಮ್ನ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ ಅಂತ ಹೇಳಿದ್ರು. ಸೊ ಇವತ್ತು ನಮ್ಗೆ ಏನೆಲ್ಲ ಕೊಟ್ರು ಕೂಡ ನಾವೇನ್ ಮಾಡ್ಬೇಕಂದ್ರೆ, ನಮ್ಗೆ ಏನ್ ಬೇಕು ಅದನ್ನ ದೇವ್ರ ಹತ್ರ ಕೇಳಿ ಪಡ್ಕೋಬೇಕು. ಓಕೆನಾ ಕಿಡ್ಸ್? ಸೊ ಇವತ್ತು ನಿಮ್ಗೆ ಏನ್ ಬೇಕು, ವಿದ್ಯೆ ಬೇಕಾ, ನಿಮ್ಗೆ ಜ್ಞಾನ ಬೇಕಾ, ಯಾವುದೇ ಬೇಕಾದ್ರೂ ದೇವ್ರ ಹತ್ರ ಕೇಳಿ ನಾವೇನ್ ಮಾಡ್ಬೇಕು, ಪಡ್ಕೊಳ್ಳಾಗಿರ್ಬೇಕು. ಓಕೆನಾ? ಕೇಳಿ ಪಡ್ಕೋತೀರಾ? ಸೂಪರ್. ಸೊ ಇವತ್ತು ಈ ಸ್ಟೋರಿಯಿಂದ ನಾವ್ ಏನ್ ಕಲ್ತ್ಕೋತೀವಿ ಅಂತಂದ್ರೆ, ಹೇಗೆ ಯಾಕೋಬರು ದೇವ್ರ ಹತ್ರ ಅದೇನ ಆಶೀರ್ವದಿಸಿ ಹೊರತು ನಾನು ಬಿಡೋದಿಲ್ಲ ಯೇಸಪ್ಪ ಅಂತ ಹೇಳ್ತಾರೋ, ಸೊ ಅವ್ರು ಏನ್ ಮಾಡ್ತಾರೆ, ವಾಗ್ದಾನ ಮಾಡ್ತಾ ಇದ್ದಾನೆ. ನನ್ನ ಈ ಸಾಕನಿಗೆ ವಾಗ್ದಾನ ಮಾಡಿದೀರಾ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನೀವು ಅದನ್ನ ನೆರವೇರಿಸ್ತಿರಲ್ಲ ಯೇಸಪ್ಪ, ಇವತ್ ನನಗೆ ವಾಗ್ದಾನ ಮಾಡಿದ್ದೀರಾ, ನನ್ನ ಆಶೀರ್ವದಿಸಿ ಹೊರತು ನಾನು ನಿಮ್ಮನ್ನ ಬಿಡೋದಿಲ್ಲ ಎಂಬುದಾಗಿ ಹೇಗೆ ಹೇಳಿದ್ರಲ್ಲ, ಅದೇ ತರ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಏನ್ ಮಾಡ್ಬೇಕು, ನಮ್ಗೆ ಏನೆಲ್ಲ ಬೇಕೋ ಅದನ್ನ ಕೇಳಿ ಪಡ್ಕೋಬೇಕು. ಓಕೆನಾ ಕಿಡ್ಸ್? ಕೇಳಿ ಪಡ್ಕೋತೀರಾ ನೀವೆಲ್ಲರೂ? ನಿಮ್ಗೆ ಏನೇ ಬೇಕಾದ್ರೂ ನೀವು ದೇವ್ರ ಹತ್ರ ಕೇಳೋದಾದ್ರೆ, ನಿಜವಾಗ್ಲೂ ನೀವು ಏನೇ ತಪ್ಪು ಮಾಡಿದ್ರು ದೇವ್ರ ಅದನ್ನ ತಪ್ಪುಗಳನ್ನ ಕ್ಷಮಿಸಿ ನೀವು ಏನ್ ಕೇಳ್ಕೋತೀರೋ ದೇವ್ರ ಅದನ್ನ ನಿಮ್ಗೆ ಕೊಡೋರಾಗಿರ್ತಾರೆ. ಓಕೆನಾ? ಸೂಪರ್. ಓಕೆ ಮಕ್ಕಳ, ಸ್ಟೋರಿ ಎಲ್ಲ ಕಲ್ತ್ಕೊಂಡ್ರ ಅಲ್ವಾ ನೀವು? ಇಷ್ಟ ಆಯ್ತಾ ನಿಮ್ಗೆ? ಓಕೆ. ಸೊ ಇವಾಗ ನಾವೊಂದು ಮೆಮೊರಿ ವರ್ಡ್ಸ್ನ ಕಲ್ತ್ಕೊಬೋಣ. ಓಕೆನಾ? ಎಲ್ರು ಬೈಬಲ್ ತಕೊಂಡ್ರ? ವೆರಿ ಗುಡ್ ಚಿಲ್ಡ್ರನ್. ಸೊ ಬೈಬಲ್ನ ತಕೊಳ್ಳೋಣ. ಕೀರ್ತನೆಗಳು 86:5 ವಚನ ಓಪನ್ ಮಾಡ್ಕೊಳ್ಳೋಣ. ಕೀರ್ತನೆಗಳು 86:5 ವಚನ, ಸ್ಯಾಮ್ಸ್ 86:5 ಓಪನ್ ಮಾಡಿದ್ರೆ ಎಲ್ಲರೂ ವಾಕ್ಯ ಕಲ್ತ್ಕೊಳ್ಳೋಣವಾ? ಕರ್ತನೆ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ಹೇಳ್ತೀರಾ ನನ್ನ ಜೊತೆ ಎಲ್ಲರೂ? ಕರ್ತನೆ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ವೆರಿ ಗುಡ್. ಸೊ ಇನ್ನೊಂದ್ಸತಿ ಹೇಳ್ಬಿಡೋಣ ಎಲ್ಲರೂ, ಜೋರಾಗಿ ಹೇಳ್ಬೇಕು ಎಲ್ರು. ಓಕೆನಾ?
ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ. ಸೊ ದೇವರು ಎಲ್ಲರನ್ನ ಕ್ಷಮಿಸ್ತಾರೆ, ಆತನಿಗೆ ಮೊರೆಡುವ ಎಲ್ಲರನ್ನು ಏನ್ ಮಾಡ್ತಾರೆ, ಆತನು ಕೃಪಾಪೂರ್ಣನು, ಎಲ್ಲರನ್ನು ಆತನು ಆಶೀರ್ವದಿಸುವವರಾಗಿದ್ದಾರಲ್ವಾ. ಸೊ ಹೇಗೆ ಯಾಕೋಬನು ಪ್ರಾರ್ಥನೆ ಮಾಡಿ ಹೊಂದ್ಕೊಂಡೋ, ಇವತ್ತು ನಾವು ಕೂಡ ನಮ್ಗೆ ಏನಾದ್ರೂ ಬೇಕಾದಾಗ ಏನ್ ಮಾಡ್ಬೇಕು, ದೇವ್ರ ಹತ್ರ ಕೇಳಿ ಪ್ರಾರ್ಥನೆ ಮಾಡಿ ಪಡ್ಕೋಬೇಕು. ಓಕೆನಾ? ಓಕೆನಾ? ಸೂಪರ್. ಸೊ ಇವಾಗ ನಾವು ಈ ಸೆಷನ್ನ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಓಕೆನಾ? ಎಲ್ಲರೂ ಕೂತಿರೋ ಜಾಗದಲ್ಲಿ ಮನ್ಗಳು ಹಾಕ್ತೀರಾ? ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಕೊಳ್ಳೋಣ. ಓಕೆನಾ? ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯ ದೇವನೇ, ಕೃಪೆ ತುಂಬಿದ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಯೇಸಪ್ಪ. ಕತ್ತನೆ ಪ್ರಾರಂಭದ ಅಂತ್ಯವರೆಗೂ ನಮ್ಮ ಸಂಗಡ ಇದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದೆಯಪ್ಪ. ಕತ್ತನೆ ಕಲಿತಂಥ ವಾಕ್ಯಗಳು, ಕಲಿತಂಥ ಆ್ಯಕ್ಷನ್ ಸಾಂಗ್ನ ಕತ್ತನೆ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತಾ ಇದೆಯಪ್ಪ. ಇಲ್ಲಿ ಕೂಡಿ ಬಂದಿರೋಂಥ ಒಂದೊಂದು ಮಕ್ಕಳನ್ನ ಹೇರಳವಾಗಿ ಆಶೀರ್ವದಿಸು. ಒಬ್ಬೊಬ್ಬರಿಗೆ ಬೇಕಾದ ಜ್ಞಾನದ ವರಗಳನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಆರೋಗ್ಯ ಬಲವನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಪ್ಪ. ನೀನು ಒಬ್ಬೊಬ್ಬರನ್ನು ಬಲವಾಗಿ ಉಪಯೋಗಪಡಿಸು. ನೀವು ಹಾಗೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನನ್ನ ಪ್ರೀತಿ ಉಳ್ಳ ಪರಲೋಕ ತಂದೆ. ಆಮೆನ್. ಓಕೆ ಚಿಲ್ಡ್ರನ್, ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದಂಥ ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಮಾತ್ರ ಇಲ್ಲ, ನಮ್ಮ ನೆಚ್ಚಿನ ಪಾಸ್ಟರ್ ಅಭಿಷೇಕ್ ದೇವ್ ಅವ್ರಿಗೂ ನಾನು ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ನಾನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.